ಮುಂದಿನ ಬೇಟೆ ಯಾರು ಏನು ಎತ್ತ. ಪರಮೇಶ್ವರ ನಾಯಕರೇ ನಮಸ್ಕಾರ. ಹೂವಿನ ಹಡಗಲಿಯ ಶಾಸಕರು ಬೆಂಗಳೂರಿನ ಶಾಸಕರ ಭವನದಲ್ಲಿ ತಾವು ಕುಂತ್ಕಂಡೇ ಮೇಯ್ದು ಕುಂತ್ಕಂಡ್ರ ನಿಂತ್ಕಂಡ್ರ ಗೊತ್ತಿಲ್ಲ ಮೇಯ್ದು 6 ಲಕ್ಷ ರೂಪೀಸ್ ಶಾಸಕರ ಭವನ ಬೆಂಗಳೂರು. ಇದು ಎಸ್ಕಾರ್ಟೆಡ್ ಲಂಚ. ಇದು ಒಂದು ರೀತಿ ಶಾಸಕರ ಭವನಕ್ಕೆ ಸುಖ ಸುಮ್ಮನೆ ಹೋಗೋಕ್ಕಾಗಲ್ಲ ರೀ. ಸಿಕ್ಕಾಪಟ್ಟೆ ಪೊಲೀಸರು, ಭಾಳ ಭಾಳ ಪೊಲೀಸರು. ಏನು ಶಾಸಕರ ಭವನಕ್ಕೆ ಹಂಗೆ ಬಿಡ್ತಾರ? ಹೂವಿನ ಹಡಗಲಿ ಶಾಸಕ ಪಿ ಟಿ ಪರಮೇಶ್ವರ ನಾಯಕ್ ಡೀಲ್ ಮಾತುಕತೆ ನಡೆಸ್ತಾರೆ. ತಮ್ಮ ಪುತ್ರನ ಜೊತೆಗೆ ಮಾತನಾಡುವಂತೆ ನಂಬರ್ ಕೊಡ್ತಾರೆ ಶಾಸಕರು. ಫೋನ್ ಮಾಡಿದ ನಂತರ ಫ್ರೀಡಮ್ ಆಪಲ್ ಕಲ್ತು ಖಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸದಾಶಿವನಗರದ ಬಳಿ ಬರಲು ತಿಳಿಸ್ತಾರೆ MLA ಮಗ. ಓ, ಇದು ಫ್ಯಾಮಿಲಿ ಕರಪ್ಷನ್. ಕುಟುಂಬ ರಾಜಕಾರಣ ಗೊತ್ತು ನಮಗೆ, ಕುಟುಂಬ ಭ್ರಷ್ಟಾಚಾರ ನೋಡ್ತಾ ಇದ್ದೀವಿ ಇವತ್ತು. ನಾವು ಕಮ್ಮಿ ಮಾಡ್ಕೊಳ್ಳಿ ಸಾರ್ ಅಂತೀವಿ ನಾವು. ಐ ಆಗಲ್ಲ ಅಂತಾರೆ. ಯಾರು? ಪರಮೇಶ್ವರ ನಾಯಕರ ಮಗ. ಮಾತುಕತೆ ವೇಳೆ ಫೋನ್ ಕೆಳಗಿಡಬೇಕು ಅಂತ ತಾಕೀತು ಮಾಡ್ತಾರೆ ಶಾಸಕರ ಪುತ್ರ. ನಮ್ಮಪ್ಪ ಹೇಳಿದ ಮೇಲೆ ಆಗಾಯ್ತು, ಏನು ಕಡಿಮೆ ಮಾಡ್ಕೊಳ್ಳೋದು ಅಂತೀಯನಪ್ಪ ಅಂತಾರೆ. ಒಟ್ಟು 6 ಲಕ್ಷ ರೂಪಾಯಿಗಳನ್ನು ಸೆಟ್ಲ್ ಮಾಡಬೇಕು ಈಗಲೇ ಅಮೌಂಟ್, ಇಲ್ಲಾಂದರೆ ನೋ ಡೀಲ್. ಪೂರ್ಣ ಹಣ ಕೊಡದ ಕಾರಣ ಶಾಸಕರ ಮಗನೊಂದಿಗೆ ಮಾತುಕತೆ ಮುರಿದು ಬೀಳತ್ತೆ. ಡೀಲಾಸುರರು, ಡೀಲೇಶ್ ಕುಮಾರರು, ಡೀಲ್ ರಾಜರು, ಡೀಲಿಂಗ್ ಮಾಸ್ಟರ್ಗಳು, ಡೀಲಿಂಗ್ ಶೂರರು, ಡೀಲ್ ಕುಮಾರ್ಸ್, ಇವರೆಲ್ಲರೂ ನೋಡಿ ಇವ್ರ ಕಥೆನ ಏನು ಅಂತ. ನನಗೆ ಗೊತ್ತಿಲ್ಲ ಅಂತ ನಮ್ಮ ಗಂಧನ ಬರ್ತಾ ಮಾತಾಡೋಣ ನೋಡಿ, ಹೇಳ್ತೀನಿ ಬಂದ 2 ನಿಮಿಷ. ನನಗೆ ಗೊತ್ತಿಲ್ಲಪ್ಪ, ನಾನು ಅದನ್ನ ನನಗೆ ಗೊತ್ತಿಲ್ಲ, ಮಾತಾಡಿ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಮಾಡ್ತಾ ಇದ್ವಿ ಆಗಲೇ, ಹೆಚ್ಚು ಕಮ್ಮಿ ಒಂದು 40-45 ಟೋಟಲ್ ಎಲ್ಲ ಕಡೆ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಷ್ಟು ಟೆಸ್ಟಿಂಗ್ ಬಂದ್ಬಿಟ್ಟು ಮಾಡ್ತಾರೆ. ಮಾತಾಡಿದ್ದಾರೆ ಸಾಹೇಬ್ ಸಾಹೇಬ್ ಈಗ ಅದಕ್ಕೆ 6 ಲಕ್ಷ ಫೋನ್ ಮಾಡಿ ಅದಕ್ಕೆ ಸಾಹೇಬ್ ಒಂದು ಸತಿ ಮಾತಾಡಿಸ್ಕೊಂಡು ಮಾಡ್ತಾ ಗೊತ್ತಾ ನಮಗೆ, ನಾವು ಇಲ್ಲಿಂದ ಬೆಂಗಳೂರಲ್ಲಿ ಇರೋರು, ತಿರ್ಗಾ ನಾವು ಅಲ್ಲಿ ಕನ್ಫರ್ಮ್ ಇರಲ್ಲ ಸಾಹೇಬ್ರು. ಈ ಥರ ಬರುತ್ತೆ ಸರ್, ನಿಮ್ಮೂರಲ್ಲಿ 1 ಕಿಲೋಮೀಟರ್ ಬರ್ತಾ ಇದೆ ಇವಾಗ. ಒಂದು ಎಲ್ಲ ಶಾಸಕರನ್ನು ಭೇಟಿ ಮಾಡಿಕೊಂಡು ನಾವು ಪರ್ಮಿಷನ್ ತಗೊಂಡು ಹೋಗ್ಬೇಕು. ಅದೇ ಏನಂದ್ರೆ ಗೌರ್ಮೆಂಟ್ ಫೀಸ್ ಒಂದು ಸ್ವಲ್ಪ ಅದೇ ಗೌರ್ಮೆಂಟ್ ಫೀಸ್ ಒಂದು ಸ್ವಲ್ಪ ಜಾಸ್ತಿ ಇದು ಮಾಡ್ಬಿಡ್ತಾರೆ. ಅದು ಸಾಹೇಬ್ರು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಎಲ್ಲ ಮಾಡಿಕೊಟ್ಟು ಆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ ಮಾಡ್ಬೋದು. ಇಲ್ಲ ಜಿನಿನಾಗೆ ಮಾಡುವಂದು ಮಾಡ್ಬೋದು, ಅದರಲ್ಲೂ ಏನು ಇದಿಲ್ಲ. ಬಟ್ ಯಾರಿಗೂ ಏನು ಕೊಡೋಕ್ಕಾಗಲ್ಲ ನಮಗೂ. ಎಷ್ಟು ವರ್ಷದಿಂದ ಇವರೇ ಬರ್ತಾರೆ ಸರ್ ಕ್ಷೇತ್ರದಲ್ಲಿ? ಅಲ್ಲ ಕ್ಷೇತ್ರದಲ್ಲ, ಈಗ ಕಂಟಿನ್ಯೂ 10 ವರ್ಷ. 2 ಟರ್ಮ್ ಆಗುತ್ತೆ ಈ ಸಲ. ಹೊಡೆದ್ರೆ 15. ಹೆಂಗಿದೆ ಕ್ಷೇತ್ರದಲ್ಲಿ? ನೋ ಪ್ರಾಬ್ಲಮ್. ಹೌದಾ? ನೀವೇ ಹೋಗಿ ಆರಾಮಾಗಿ ಇದು ಮಾಡ್ಕೊಂಡು. ಜಿಯೋದು ಮ್ಯಾಕ್ ಮಾಡ್ತೀವಿ. ಅದು ಊರಲ್ವಾ ನಿಮ್ಮದು? ಆ ಥರದ್ದೇನು ಕಾರು ಹೋಗೋದು ಆ ಥರದ್ದೇನು? ಬಟ್ ಏನಂದರೆ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ನೀವು ಮಾತಾಡಬೇಕು. ಕೆಲವೊಂದೆಲ್ಲ ಗೌರ್ಮೆಂಟ್ ಫೀಸ್ದು ಅದು ಎಲ್ಲ ಆ್ಯಡ್ ಮಾಡ್ತೀವಿ. ಹಾಂ, ಇವಾಗ ಪಿ ಡಿ ಓಗಲ್ಲಿ ಮಾತಾಡೋಣ. ಅಡ್ಜಸ್ಟ್ಮೆಂಟ್ ಮೇಲೆ ಏನೋ ಒಂದು ಮಾಡಿಕೊಡಿ ಅಂತ. ಯಾಕಂದ್ರೆ ಎಲ್ಲ ಮಾಡ್ತಾ ಇದ್ದೀವಿ ಆಗಲೇ, ಹೆಚ್ಚು ಕಮ್ಮಿ ಒಂದು 40-45 ಕ್ಷೇತ್ರದ ಟೋಟಲ್ ಎಲ್ಲ ಕಡೆ 3 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಅಷ್ಟೇ ಹಾಕ್ತಾರೆ ಟೆಸ್ಟಿಂಗ್ ಅಂದ್ಬಿಟ್ಟು ಮಾಡ್ತಾರೆ. ಈಗ ಮಾತಾಡಿದ್ದಾರೆ ಸಾಹೇಬ್ರು,
ಸಾವಿರ ಹೇಳಿದ್ದಾರೆ. ಈಗ ಅದು 6 ಲಕ್ಷ ಆಗುತ್ತೆ. ಫೋನ್ ನಾವು ಸೋಮವಾರ ಹಂಗಿಲ್ಲ ಬಾಸ್, ನಾವು ಯಾವಾಗ್ಲೂ ಹಂಗೆ ಅಂದ್ರೆ ಇವತ್ತು ಸೋಮವಾರ ಅವರು 6 ಹೇಳಿದ್ರು ಕೊಡಂಗಿದ್ರೆ 6 ಕೊಡಿ. ಈಗ 6 ಇಲ್ಲ, ನಾವು ಏನ್ ಮಾಡ್ತೀವಲ್ಲ, ನಾವು ಕೆಲಸನೇ ಸ್ಟಾರ್ಟ್ ಮಾಡಲ್ಲ. ನಾವು ಅಡ್ವಾನ್ಸ್ ಕನ್ಫರ್ಮ್ ಮಾಡ್ಕೊಂಡು ನಾವು ವರ್ಕ್ ಎತ್ಕೊಂಡು ಆಮೇಲೆ ನಿಮಗೆ ಕೊಟ್ಟು ನಾವು ಆಮೇಲೆ ಸ್ಟಾರ್ಟ್ ಮಾಡೋದು ಸರ್. ಹ್ಞೂ ಸರ್, ಅರೆ ಸರ್ ಇಲ್ಲ ಅಂತ ಹೇಳಿಲ್ಲ. ಈಗ ಕ್ಯಾಶ್ ಇಲ್ಲ ಸರ್, ನಾವು ಸೋಮವಾರ ನಿಮ್ಗೆ ಕೊಟ್ಟೆ ನಾವು ಸ್ಟಾರ್ಟ್ ಮಾಡೋದು. ಇದು ಕನ್ಫರ್ಮ್ ಮಾಡ್ಕೊತೀವಿ, ಅದಕ್ಕೋಸ್ಕರ ಒಂದು ಅಡ್ವಾನ್ಸ್ ಅಮೌಂಟ್ ಮಾಡೋದು ನಾವು. ಅಲ್ಲೇ ಸೋಮವಾರನೇ ಕೊಟ್ಟಿದ್ದು ಮಾಡೋಣ. ಆಯ್ತು ಹೆಂಗ ಗೊತ್ತಾ ಸರ್ ಎಲ್ಲ ಫಸ್ಟ್ ಹೋಗ್ತೀವಿ ಮಾಡ್ತೀವಿ. ಆಯ್ತು ಸರ್, ಅಡ್ವಾನ್ಸ್ ಕೊಡಿ ಆಮೇಲೆ ಸರಿ. ಹೆಂಗ್ರಿ ಇನ್ನು ನೀವು ಯಾವ ಕಡೆ ಇರ್ತೀರಾ ಸರ್? ನೀವು ಯಾವ ಕಡೆ ಇರ್ತೀರಾ? ಹೌದಾ, ಒಂದು ಈವ್ನಿಂಗ್ ಕಳಿಸಿ. ನಮಗೂ ಸ್ವಲ್ಪ ಅಮೌಂಟ್ ತೊಂದರೆ ಇರ್ತಲ್ಲ ಸರ್. ಸರ್ ಎಲ್ರು ವಿಚಾರ ಕ್ಲಿಯರ್ ಮಾಡ್ತೀವಿ ಸರ್. ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ದು ಫುಲ್ ಕ್ಲಿಯರ್, ನನಗೆ ಕನ್ಫರ್ಮ್ಗೋಸ್ಕರ ನಾವು ವರ್ಕ್ ಆರ್ಡರ್ ಇಸ್ಕೊಳಕ್ಕೆ ಇನ್ನೇನಿಲ್ಲ. ಅದಕ್ಕೋಸ್ಕರ ಇಲ್ಲ, ಅಷ್ಟಿದ್ದೆ ನಾವು ಕೊಟ್ಬಿಡ್ತೀವಿ ಬಿಡಿ. ಇವಾಗ ಅಷ್ಟಿದ್ದೆ ಕೊಟ್ಬಿಡ್ತೀವಿ ಸರ್, ನಿಮಗೆ ಕ್ಲಿಯರ್ ಮಾಡಿ ನಾವು ಮಾಡ್ತೀವಿ ಅಷ್ಟೇ. ಅದೇ ಹೇಳ್ತಾ ಇಲ್ಲ ಕರೆಕ್ಟ್ ಸರ್, ನಾನು ಮಾಡ್ತೀನಿ. ಈಗ ನಾನು ಏನು ಅಂದ್ರೆ ಒಂದು ಪೇಮೆಂಟ್ ಕೊಟ್ಟಾದ್ಮೇಲೆ ನಾವು ಫುಲ್ಲೇ ಕೊಡಿ ಅಂತ ಸೋಗಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ನಮ್ಮ ಗಂಡನ ಬರ್ತಾ ಮಾತಾಡೋಣ ನೋಡಿ ಹೇಳ್ತೀನಿ. ಮತ್ತೆ ಎರಡೇ ನಿಮಿಷ ನನಗೆ ಗೊತ್ತಿಲ್ಲಪ್ಪ, ನಾನು ಅದರ ನನಗೆ ಗೊತ್ತಿಲ್ಲ, ಮಾತಾಡಿ ಹೇಳ್ತೀನಿ. ಸರಿ, ಅಲ್ಲಿ ನೀವು ಅಂದರೆ ಕೇಳಿದ್ರೆ ಮಿಷಿನ್ ತಂದ್ರೆ ನಾವು ಅಲ್ಲಿಂದ ಬೆಂಗಳೂರಿಂದ ಮಿಷಿನ್ಸ್ ಕೊಡೋದು. ಅದಕ್ಕೆ ನನ್ನ ನಂಬರ್ ಕೊಡ್ತೀನಿ, ಮಾತಾಡು. 9901899018 ನಮ್ಮ ಗಂಡನ ಮಾತಾಡಿ ಹೇಳ್ತೀನಿ. ಓಕೆ ಓಕೆ, ಅವ್ರದ್ದು ಕೊಟ್ಟಿರೋಣ. ಸರಿ, ಅವ್ರ ಮಾತಾಡಿದ್ವಿ, ಯಾವ್ದೊಂದು ವರ್ಕ್ ಇತ್ತು, ಯಾವ್ದೊಂದು ಓಎಫ್ಸಿ ಕೇಬಲ್ದು ಮಾತಾಡಿದ್ವಿ, ಓಎಫ್ಸಿ ಕೇಬಲ್ದು ಮಾತಾಡಿದ್ವಿ. ಅದಕ್ಕೆ ಸಾಹೇಬರು ಇಲ್ಲಿ ಚೇಂಬರ್ ಇದ್ವಿ, ಸಾಹೇಬರು ಚೇಂಬರ್ಲಿ ಏನಿದ್ರೆ ನನಗೂ ಅದೇ ಸಾಹೇಬ್ ನಿಮ್ಮ ಹತ್ರ ಮಾತಾಡಕ್ಕೆ ಕೇಳಿದ್ರು. ಅಲ್ಲಿ ನಿಮ್ಮ ಅವ್ರದ್ದು ಅದು ಓಎಫ್ಸಿ ಕೇಬಲ್ ಅಂತ ಮಾತಾಡಿದ್ದೀನಿ ಸಾಹೇಬ್ರ, ಎಲ್ಲ ವಿಷಯ ಮಾತಾಡಿದ್ದೀನಿ. ಮಾಮೂಲಿ ಅವರದೇ ಮಾಮೂಲಿ ನಿಮ್ಮ ಹತ್ರ ಮಾತಾಡಿದ್ದೀನಿ. ಹೌದಾ, ನಾವು ಇಲ್ಲಿ ಎಲ್ಲ ಚಲಿಸಿದ್ವಿ. ಫ್ರೀಡಮ್ ಆ್ಯಪಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.